ನಮಸ್ಕಾರ. ನಾನು ಒಬ್ಬ ಆಕಾಂಕ್ಷಿ, ನನಗೂ ಟಿಕೆಟ್ ಬೇಕು. ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ಐತಿಹಾಸಿಕ ಜಿಲ್ಲೆ ಎಂದೇ ಪ್ರಖ್ಯಾತವಾಗಿರುವ ವಿಜಯಪುರ ಜಿಲ್ಲೆಯಲ್ಲಿ ಚುನಾವಣೆ ಫೈಟ್ ಶುರುವಾಗಿದೆ. ಜಿಲ್ಲೆಯ 8 ಮತಕ್ಷೇತ್ರಗಳಲ್ಲಿ ಅತ್ಯಂತ ಕುತೂಹಲದ ಕ್ಷೇತ್ರವಾಗಿರುವ ವಿಜಯಪುರ ನಗರ ಮತಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯು 3 ಪಕ್ಷಗಳಲ್ಲಿ ವೃದ್ಧಾಕಾರವಾಗಿ ಬೆಳೆಯುತ್ತಿದೆ. ಹೀಗಾಗಿ ಈ ಬಾರಿ ನನಗೂ ಟಿಕೆಟ್ ಬೇಕು, ನಾನು ಗೆದ್ದು ಅಧಿಕಾರಕ್ಕೆ ಬಂದರೆ ವಿಜಯಪುರ ನಗರ ಮತಕ್ಷೇತ್ರವನ್ನು ಶೈಕ್ಷಣಿಕ ಪ್ರಗತಿಯ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎನ್ನುತ್ತಿರುವ ವಿಜಯಪುರ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಬಿರಾದಾರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಈಗ ಮೊದಲಿಗೆ ತಮ್ದು ಬಿಜಾಪುರಕ್ಕೂ ಇರುವ ನಂಟು, ಯಾವ ತರ ಪರಿಚಯ, ತಾವು ಆಯ್ಕೆ ಮಾಡಿಕೊಂಡಿರೋ ಮತಕ್ಷೇತ್ರ ಯಾವುದು ಅಂತ ತಿಳಿಸ್ಕೊಡ್ಬೋದು? ನಾನು ವಿಜಯಪುರ ನಗರ ಕ್ಷೇತ್ರವನ್ನ ಮುಂಬರ್ತಕ್ಕಂತಹ ಒಂದು ವಿಧಾನಸಭಾ ಚುನಾವಣೆಗೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಕಾರಣ ಇಷ್ಟೇ, ನಾನು ಮೊದಲಿಂದಲೂ ಈ ಒಂದು ನಗರದೊಂದಿಗೆ ಒಂದು ಸಂಪರ್ಕವನ್ನ ಇಟ್ಕೊಂಡಂಥವನು. ನನ್ನ ಬಾಲ್ಯ ಜೀವನನೂ ಕೂಡ ನಾನು ಇಲ್ಲೇ ಕಳೆದಂಥವನು, ಮತ್ತು ಪ್ರಾರಂಭದಿಂದಲೂ ಕೂಡ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಸೇವೆಯನ್ನ ಸಲ್ಲಿಸಿದ್ರು. ವೃತ್ತಿಯಿಂದ ನಾನು ಪ್ರಾಧ್ಯಾಪಕನಾಗಿದ್ದರೂ ಪ್ರವೃತ್ತಿಯಿಂದ ಸಮಾಜ ಸೇವೆಯನ್ನ ಮಾಡ್ತಾ ಬಂದಂಥವನು. ಹೀಗಾಗಿ ವಿದ್ಯಾರ್ಥಿ ದಿಶೆಯಿಂದಲೂ ಕೂಡ ಈ ಒಂದು ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆಗಳಲ್ಲಿ ಕೂಡ ಭಾಗವಹಿಸಿ ಒಬ್ಬ ಎಸ್ ಬಿ ಆರ್ಟ್ಸ್ ಮತ್ತು KCP ಸೈನ್ಸ್ ಕಾಲೇಜಿನ ಜನರಲ್ ಸೆಕ್ರೆಟರಿಯಾಗಿ ಕೂಡ ಆಯ್ಕೆಯಾಗಿ ಅನೇಕ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಗಿನಿಂದಲೂ ಕೂಡ ನಾನು ಸ್ಪಂದಿಸುತ್ತಾ ಬಂದಿದ್ದೆ. ಅದಾದ ನಂತರ ಈ ಒಂದು ವಿಜಯಪುರದಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದೇನೆ. ಹೀಗಾಗಿ ಈ ಒಂದು ನಗರದ ಜೊತೆಗೆ ಮೊದಲಿಂದಲೂ ಒಂದು ಬಾಂಧವ್ಯ, ಒಂದು ಸಂಬಂಧ ಇರುವುದರಿಂದಲೇ ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಸರ್, ನೀವು ಹೇಳ್ತಾ ಇದ್ರಿ ಬಾಲ್ಯದಿಂದಲೂ ನಾನು ವಿಜಯಪುರ ನಗರದಲ್ಲೇ ಬೆಳೆದು ದೊಡ್ಡವನಾಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಜನರೊಂದಿಗೆ ಒಡನಾಟ ಇದೆ ಸರ್, ಜನರದು ನಮ್ಮ ತಮ್ಮದು ಸಂಬಂಧ ಯಾವ ತರ? ನಾನು ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂತಂದ್ರೆ, ಚಿಕ್ಕಮ್ಮನಿದ್ದಾಗ ಸೈನಿಕ ಶಾಲೆಯಲ್ಲಿ ಓದಿದಂಥವನು. ಸೈನಿಕ ಶಾಲೆಯ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ನಾನು ಹೊರಗಡೆ ಬಂದಾಗ ಅಲ್ಲಿ ಆ ಶಾಲೆ ನನಗೆ ನೀಡಿದಂತಹ ಒಂದು ಶಿಸ್ತು, ಅದನ್ನು ನಾನು ಇವತ್ತಿನವರೆಗೂ ಅಳವಡಿಸಿಕೊಂಡು ಬಂದಿದ್ದಂಥವನು. ಮತ್ತು ಈ ಒಂದು ವಿಜಯಪುರದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಮೊದಲಿಂದಲೂ ವಿದ್ಯಾರ್ಥಿಗಳ ಜೊತೆಗೆ ನಾನು ತೊಡಗಿಸಿಕೊಂಡಂಥವನು. ಮತ್ತು ವಿಜಯಪುರದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಛತ್ರಪತಿ ಶಿವಾಜಿ ಮಹಾರಾಜ ಸೇವಾ ಸಂಘವನ್ನು ಸ್ಥಾಪನಾ ಮಾಡಿ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮತ್ತು ಆ ಒಂದು ಹಿರಿಯರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಆ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯನ್ನ ಕಂಡಿದ್ದೇವೆ. ಅದೇ ರೀತಿಯಾಗಿ ಅನೇಕ ಈ ಒಂದು ಬಡ ಮಕ್ಕಳಿಗೆ ಆಹಾರವನ್ನು ಕೊಡುವುದಾಗ್ಲಿ ಅಥವಾ ಈ ಒಂದು ಅವರಿಗೆ ವಸ್ತ್ರಗಳನ್ನು ನೀಡುವುದಾಗ್ಲಿ ಮತ್ತು ಆ ಒಂದು ಜನರಿಗೆ ಈ ಪ್ರವಾಹದ ಸಂದರ್ಭದೊಳಗೂ ಕೂಡ ಸಾಕಷ್ಟು ಸಹಾಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಈ ಒಂದು ಮೊದಲಿಂದಲೂ ಕೂಡ ನಾನು ಅದನ್ನೇ ಹೇಳೋದು, ವೃತ್ತಿಯಿಂದ ಒಬ್ಬ ಶಿಕ್ಷಕ ಪ್ರಾಧ್ಯಾಪಕನಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ಇದನ್ನು ನಾನು ಬೆಳೆಸಿಕೊಂಡು ಬಂದಿದ್ದರಿಂದಲೇ ಇವತ್ತ ನನಗೆ ವಿಜಯಪುರದಲ್ಲಿ ಜನ ನನ್ನನ್ನು ಐಡೆಂಟಿಫೈ ಮಾಡಿದ್ದಾರೆ. ಸರ್, ನೀವು ಹೇಳ್ದಂಗೆ ಇಲ್ಲಿ ಸೈನಿಕ್ ಸ್ಕೂಲ್ ವಿದ್ಯಾರ್ಥಿಯಾಗಿ ಶಿಸ್ತಿನಲ್ಲಿಯೇ ನಾನು ಬೆಳೆದಂತವನು, ವಿಜಯಪುರದಲ್ಲಿಯೇ ಬಾಲ್ಯದಿಂದಲೂ ಜೀವನ ಕಾಯ್ದಿದ್ದೀನಿ, ಅದರ ಜೊತೆನೆ ನಾನು ಶಿಕ್ಷಣ ಪ್ರೇಮಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ಅದರ ಜೊತೆನೆ ತಾವು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಅಭಿವೃದ್ಧಿ ಪಡಿಸುವುದಾಗ್ಲಿ ಬೆಳೆಸುವುದಾಗ್ಲಿ ವಿಜಯಪುರ ನಗರಕ್ಕೆ ಕೊಡುಗೆ ನೀಡಿದ್ದೀರಿ, ಆ ಕೊಡುಗೆ ಬಗ್ಗೆ ತಿಳಿಸ್ಕೊಡ್ಬೋದು ಸರ್? ನಾನು ವಿಜಯಪುರ ಕ್ಷೇತ್ರದಲ್ಲಿ ಒಂದು ಬಹಳ ಮುಖ್ಯವಾಗಿ ಗಮನಿಸಿದ್ದು ಅಂತಂದ್ರೆ, ಒಂದು ಗುಣಾತ್ಮಕವಾದಂತಹ ಶಿಕ್ಷಣದ ಅವಶ್ಯಕತೆ ಅವಾಗ ವಿಜಯಪುರ ಜನರಿಗೆ, ಮಕ್ಕಳಿಗೆ ಅವಶ್ಯಕತೆ ಇತ್ತು. ಹೀಗಾಗಿ 2001 ಆ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂತಹ
ಒಂದು ಆಲೋಚನೆಯನ್ನು ಮಾಡಿ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಮತ್ತು ಇವತ್ತು ಆ ಒಂದು ಶಿಕ್ಷಣ ಸಂಸ್ಥೆಯ ಮೂಲಕವೇ ಅನೇಕ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ನಾನು ಒಂದು ವಿಷಯ ಹೇಳೋದೇನಂತಂದರೆ ಶಿಸ್ತಿನ ಒಂದು ಶಿಸ್ತನ್ನು ಅಲ್ಲಿಯ ವಿದ್ಯಾರ್ಥಿಗಳು ಅಳವಡಿಸಿಕೊಂಡಿದ್ದನ್ನು ನಾವೆಲ್ಲರೂ ನೋಡಬಹುದು. ಹೀಗಾಗಿ ಯಾಕಂದರೆ ಇವತ್ತು ಶಿಸ್ತು ಅನ್ನೋದು ಭಾಳ ಇಂಪಾರ್ಟೆಂಟು. ಇವತ್ತು ಏನಾದರೂ ನಾವು ಜೀವನದೊಳಗೆ ಸಾಧನೆಯನ್ನು ಮಾಡಬೇಕು ಅಂತಂದರೆ ನಮ್ಮ ಜೀವನದೊಳಗೆ ನಾವು ಶಿಸ್ತನ್ನು ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯವಾಗ್ತದೆ. ಕೇವಲ ಶಿಕ್ಷಣ ಪಡೆಯುವುದರ ಮೂಲಕ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅದರ ಜೊತೆಗೇನೆ ಈ ಶಿಸ್ತು ಅನ್ನೋದು ಅಳವಡಿಸಿಕೊಂಡಿದ್ದೆ ಆದರೆ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಅವನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಇವತ್ತು ಒಂದು ಶೈಕ್ಷಣಿಕ ಬದಲಾವಣೆಯನ್ನು ತರಬೇಕನ್ನೋ ಉದ್ದೇಶದಿಂದಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನಾ ಮಾಡಿ ಇವತ್ತದು ಒಳ್ಳೆಯ ಗುಣಾತ್ಮಕ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಒಳ್ಳೆಯ ಒಂದು ಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿ ನನಗೆ ಬಹಳ ಸಂತೋಷ ಅನಿಸ್ತು. ಸರ್, 1986 ತಮ್ಮ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ರಿ, ವಿಜಯಪುರ ನಗರಕ್ಕೂ ಕೊಡುಗೆ ನೀಡಿದ್ರಿ, ಅದಲ್ಲದೆ 2001 ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯನ್ನ ತೆರೆದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಶಿಸ್ತನ್ನು ಕಲಿಸಿದಿರಿ. ಈಗ ಅದರ ಜೊತೆನೆ ರಾಜಕೀಯಕ್ಕೂ ಎಂಟ್ರಿ ಕೊಡಬೇಕು ಅಂತ ಯಾಕೆ ಅನಿಸ್ತು ಸರ್ ತಮಗೆ? ಸರ್, ನಾನು ಅದನ್ನೇ ಹೇಳಿದೆ ಪ್ರಾರಂಭದಲ್ಲಿನೂ ಕೂಡ. ಒಬ್ಬ ಶಿಕ್ಷಕನಾಗಿದ್ದರೂ ಕೂಡ ರಾಜಕೀಯವಾಗಿ ಕೂಡ ನಾನು ಮೊದಲಿಂದಲೇ ನನ್ನ ನಂಟು ಇತ್ತು. ಹೀಗಾಗಿ 1995 ಚುನಾವಣೆ ಆಗಲಿ, ಮುಂದೆ ಬರ್ತಕ್ಕಂಥ MP ಚುನಾವಣೆಗಳಾಗಲಿ, ಅದರೆಲ್ಲದರಲ್ಲಿಯೂ ಕೂಡ ನಾನು ಭಾಗವಹಿಸಿ ಆವಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಾವೆಲ್ಲ ಪ್ರಚಾರವನ್ನು ಮಾಡ್ತಾ ಬಂದಿದ್ದೆ. ಈಗ ಒಂದು ಜಗತ್ತಿನಲ್ಲಿ ಒಂದು ಬದಲಾವಣೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ನರೇಂದ್ರ ಮೋದಿಜಿಯವರು ಏನು ನಮ್ಮ ದೇಶದ ಪ್ರಧಾನಮಂತ್ರಿ ಆದರು, ಪ್ರಧಾನಮಂತ್ರಿ ಆದ ನಂತರ ಮೋದಿಜಿಯವರು ಇವತ್ತು ಇಡೀ ಒಂದು ಪರಿವರ್ತನೆಯನ್ನು ಮಾಡಲಿಕ್ಕೆ ಅವರು ಬಹಳಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಒಂದು ಭ್ರಷ್ಟಾಚಾರ ರಹಿತವಾದಂತಹ ಒಂದು ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್ ಇಟ್ಟುಕೊಂಡು, ಅಂದರೆ ಇಲ್ಲಿವರೆಗೂ ಏನು ಒಂದು ಕಾಂಗ್ರೆಸ್ ಅಧಿಕಾರದ ಅವಧಿಯೊಳಗೆ ಕೇವಲ ಜಾತಿ ರಾಜಕಾರಣದ ಮೇಲೆ ಅಧಿಕಾರಕ್ಕೆ ಬರ್ತಾ ಇದ್ರು, ಅದಕ್ಕೊಂದು ಬ್ರೇಕ್ ಹಾಕಿದಂಥವರು ನರೇಂದ್ರ ಮೋದಿಜಿಯವರು. ಅದರಿಂದ ನನಗೆ ಬಹಳಷ್ಟು ಪ್ರಭಾವಿತರಾಗಿ ನಮ್ಮ ಹಿರಿಯರ ಜೊತೆಗೆ ನನ್ನ ಹಿತೈಷಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಎಲ್ಲರೂ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀರಿ, ಹೀಗಿದ್ದಾಗ ಈ ಒಂದು ರಾಜಕೀಯದಲ್ಲಿ ಯಾಕೆ ನಿಮ್ಮಂಥವ್ರು ಬರಬಾರ್ದು ಅಂತಕ್ಕಂತಹ ಸಲಹೆಯನ್ನು ಅವರು ಕೊಟ್ಟಿದ್ದರಿಂದಾಗಿ ನಾನು ಈ ಒಂದು ರಾಜಕೀಯವಾಗಿ ಬರಬೇಕು ಅಂತ ಹೇಳಿ ನಾನು ವಿಚಾರ ಮಾಡಿದೆ. ಆದರೆ ಅದಕ್ಕಿಂತ ಮುಂಚೆ ನಾನು ಸೇವೆಯನ್ನು ಮಾಡೋದನ್ನು ಬಿಟ್ಟರೆ ರಾಜಕೀಯವಾಗಿ ಯಾವುದನ್ನು ವಿಚಾರ ಮಾಡಿರಲಿಲ್ಲ. ಸೊ ಇದು ನನಗೆ ಒಂದು ರೀತಿ ನರೇಂದ್ರ ಮೋದಿಜಿಯವರ ಒಂದು ಪ್ರಭಾವ ಅಂತಲೂ ಕೂಡ ಹೇಳ್ಬೋದು. ದೇಶದ ಪ್ರಧಾನಮಂತ್ರಿಗಳು ಬದಲಾವಣೆಯನ್ನು ಬಯಸ್ತಿದ್ದಾರೆ, ಅದೇ ತರ ನಾನು ಬದಲಾವಣೆಯನ್ನು ಬಯಸ್ತಾ ಇದ್ದೀನಿ. ಅದಕ್ಕಂತೆಯೇ ವಿಜಯಪುರ ನಗರದಿಂದ ನಾನು ಸ್ಪರ್ಧಿಸಿ ಜನತೆಗೆ ಶಿಕ್ಷಣ ಜೊತೆಗೆ ಶಿಸ್ತಿನ ಜೊತೆಗೆ ವಿಜಯಪುರ ನಗರದ ಅಭಿವೃದ್ಧಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದರ ಜೊತೆನೆ ಈಗ RSS ಆಗಿರ್ಬೋದು, ಸಂಘ ಪರಿವಾರ ಜೊತೆ ಆಗಿರ್ಬೋದು, ತಮ್ಮ ನಂಟು ಎಷ್ಟು ವರ್ಷಗಳ ಕಾಲದ್ದು, ಯಾವ ತರ ನಿಮ್ದು ಅವ್ರದ್ದು ನಂಟಿದೆ ಸರ್? ಅದಕ್ಕೆ ಸರ್, ಇದು RSS ಜೊತೆಗೆ ಮತ್ತು ಪರಿವಾರದ ಜೊತೆಗೆ ನಾನು ಮೊದಲಿಂದಲೂ ಕೂಡ ಗುರುತಿಸಿಕೊಂಡಂತವನು. ಸುಮಾರು 1989 ನಾನು RSSನ ಅಥವಾ ಸಂಘ ಪರಿವಾರದ ಜೊತೆಗೆ ಇದ್ದಂಥವು. ಆವಾಗ ಸಂಘ ನಮಗೇನು ಜವಾಬ್ದಾರಿಯನ್ನು ಕೊಡ್ತಾ ಇತ್ತು, ವಿಶೇಷವಾಗಿ ನಾನು ಒಬ್ಬ ಇತಿಹಾಸ ಪ್ರಾಧ್ಯಾಪಕ, ಹೀಗಾಗಿ ಆವಾಗ ಇತಿಹಾಸದ ನಮ್ಮ ಹಿರಿಯರ ಜೊತೆಗೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಮತ್ತು ಆ ಒಂದು ಏನು ಸಂಘ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇತ್ತು ಅದನ್ನು ನೆರವೇರಿಸಿಕೊಂಡು ಬಂದಿದ್ವಿ. ಮತ್ತು ಇತ್ತೀಚೆಗೆ ವಿಶ್ವ ಹಿಂದೂ ಪರಿಷತ್ತಿನಲ್ಲಿಯೂ ಕೂಡ, ಅಂದರೆ ವಿಶ್ವ ಹಿಂದೂ ಪರಿಷತ್ತಿನ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ನನ್ನನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷ ಅಂತ ಹೇಳಿ ಮಾಡಿದ್ರು. ಅವಾಗ ಪ್ರವೀಣ್ ಭಾಯ್ ತೊಗಾಡಿಯಾ ಜಿಯವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಸೊ ಹೀಗಾಗಿ ನನಗೆ ಆ ಒಂದು ನಿಕಟವಾದಂಥ ಸಂಪರ್ಕ
ಇರುವುದರಿಂದಲೇ ನನಗೆ ಅಲ್ಲಿ ಒಂದು ಸೇವೆ ಮಾಡಲಿಕ್ಕೆ, ಅಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಒಂದು ನನಗೆ ಅವಕಾಶ ಇದೆ, ಸಿಕ್ಕಿದೆ. ಹೀಗಾಗಿ 89ರಿಂದ ನಾನು ಇವತ್ತಿನವರೆಗೂ ಆ ಒಂದು ನಂಟವನ್ನು ನಾನು ಹಾಗೇನೆ ಮುಂದುವರಿಸಿಕೊಂಡು ಬಂದಿದ್ದೀನಿ. ಅದಂಗೆ ಕಳೆದ 30 ವರ್ಷಗಳಿಂದ ನಾನು ಸಂಘ ಪರಿವಾರ ಜೊತೆನೇ ಇದ್ದೀನಿ. ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಭಾಯ್ ತೊಗಾಡೆ ಅವರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ, ಜಿಲ್ಲಾಧ್ಯಕ್ಷರಾಗಿನೂ ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಸರ್. ಈಗ ತಮ್ಮ ರಾಜಕೀಯ ಅನುಭವದ ಬಗ್ಗೆ ಕೇಳ್ಬೇಕಂದ್ರೆ, ತಮಗೆ ರಾಜಕೀಯ ಅನುಭವ ಯಾವಾಗಿಂದ ತಮ್ಮ ರಾಜಕೀಯ ಪ್ರಾರಂಭ ಆಯ್ತು ಸರ್? ಸರ್, ರಾಜಕೀಯವಾಗಿ ಹೇಳಬೇಕು ಅಂತಂತಂದ್ರೆ, ನನಗೆ ಸಾಮಾಜಿಕವಾಗಿ ಕೆಲಸ ಮಾಡಿದ್ದೆ ನಾನು. ಈಗೇನು ಒಂದು ರಾಜಕೀಯವಾಗಿ ನಾನು ಏನು ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಬಯಸಿದ್ದರಿಂದಾಗಿ, ಯಾಕಂದ್ರೆ ಬಿಜಾಪುರಕ್ಕೆ ಒಂದು ಬದಲಾವಣೆ, ಪರಿವರ್ತನೆಯ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ನಾನು ಮೊದಲಿಂದಲೂ ಏನು ಕೆಲವೊಂದು ಸಮಸ್ಯೆಗಳನ್ನು ನೋಡ್ತಾ ಇದ್ವಿ. ಇವತ್ತು ನೀರಿನ ಸಮಸ್ಯೆ ಆಗಿರ್ಬೋದು, ರೋಡ್ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳು ನಾವು ಇವತ್ತಿನವರೆಗೂ ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಅದಕ್ಕೆ ಈ ಒಂದು ಬಿಜಾಪುರದೊಳಗೆ ಒಂದು ಪರಿವರ್ತನೆಯನ್ನ ತರಬೇಕು ಅಂತಂದ್ರೆ, ಸ್ವಲ್ಪ ರಾಜಕಾರಣದೊಳಗೆ ಹೋದ್ವಿ ಅಂತಂದ್ರೆ, ಆ ಒಂದು ಜನರಿಗೆ ನಾವು ಇನ್ನಷ್ಟು ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತು ನನ್ನ ಬಗ್ಗೆ ನಾನು ಹೇಳೋದಕ್ಕಿಂತಲೂ ನನ್ನ ಹಿತೈಷಿಗಳು ಹೇಳೋದೇನಂತಂದ್ರೆ, ನಿಮ್ಮ ಬಗ್ಗೆ ಎಲ್ಲಿನೂ ಒಂದು ಕಪ್ಪು ಚುಕ್ಕೆ ಇಲ್ಲ, ಮತ್ತು ನಿಮ್ಮ ಸ್ವಭಾವ ನಮಗೆ ಗೊತ್ತಿದೆ. ನೀವೊಂದು ನಿಮ್ಮಂಥವರು ಇವತ್ತು ರಾಜಕೀಯದೊಳಗಿದ್ರೆ ರಾಜಕಾರಣ ಸ್ವಚ್ಛಗೊಳಿಸಬಹುದು, ಅದಕ್ಕೆ ಈ ಒಂದು ರಾಜಕೀಯ ಕ್ಷೇತ್ರದೊಳಗೆ ನೀವು ಹೋಗ್ಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದ್ದಕ್ಕೆ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೆ. ನನ್ನ ಹಿತೈಷಿಗಳಾಗಿರ್ಬೋದು, ಜನರಾಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ರಾಜಕೀಯವಾಗಿ ನೀವು ಮುಂದೆ ಬರಬೇಕು ಅಂತ ಹೇಳಿದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಶಿಕ್ಷಣ ಪ್ರೇಮಿಯಾಗಿನೂ ಇರ್ತೀನಿ, ಅದರ ಜೊತೆನೆ ರಾಜಕೀಯವಾಗಿನೂ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್, ಅದರ ಜೊತೆನೆ ಈಗ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀರಿ, ಬಿಜೆಪಿ ಪಕ್ಷದ ಸ್ಥಿತಿಗತಿ ಯಾವ ತರ ಇದೆ ಸರ್ ಈಗ ಜಿಲ್ಲೆಯಲ್ಲಿ ಆಗಿರ್ಬೋದು, ನಗರದಲ್ಲಿ ಆಗಿರ್ಬೋದು? ಇವತ್ತು ಜಿಲ್ಲೆ ಮತ್ತು ನಗರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಅವಕಾಶಗಳಿದ್ದಾವೆ. ಮತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಪಕ್ಷ ಬಹಳಷ್ಟು ಸದೃಢಗೊಂಡಿದೆ. ಇವತ್ತು ಪಕ್ಷದ ಒಂದು ಸಂಘಟನೆ ಅದನ್ನು ನಾವು ಗಮನಿಸಿದ್ದೀವಿ ಅಂತಂದರೆ, 8 ಕ್ಷೇತ್ರಗಳಲ್ಲಿ ನಾವು ಗೆಲ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಹೀಗಾಗಿ ಈ ಒಂದು ವಿಜಯಪುರ ಕ್ಷೇತ್ರದಲ್ಲಿನೂ ಕೂಡ ಇವತ್ತು ಕಾಂಟೆಸ್ಟ್ ಮಾಡಲಿಕ್ಕೆ ಅನೇಕ ಅಭ್ಯರ್ಥಿಗಳಿರ್ಬೋದು, ಆದರೆ ಪಕ್ಷ ಯಾವಾಗ ಒಂದು ತೀರ್ಮಾನ ತೆಗೆದುಕೊಳ್ತದ, ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರ ಅಂತಕ್ಕಂತಹ ಒಂದು ವಿಶ್ವಾಸ ನನಗಿದೆ. ಹೀಗಾಗಿ ಈ ಒಂದು ವಿಜಯಪುರ ಕ್ಷೇತ್ರ ಈ ಸಲ ಭಾರತೀಯ ಜನತಾ ಪಕ್ಷ ಗೆಲ್ಲುವುದು ಸ್ಪಷ್ಟ. ದೇಶದಲ್ಲಿ ಪ್ರಧಾನಮಂತ್ರಿಗಳ ಆಡಳಿತವನ್ನ ಜನ ಮೆಚ್ಕೊಂಡಿದ್ದಾರೆ, ಅದರಂತೆ ರಾಜ್ಯದಲ್ಲೂ ಮೆಚ್ಚಿದ್ದಾರೆ, ವಿಜಯಪುರ ಜಿಲ್ಲೆಯಲ್ಲೂ ಜನ ಮೆಚ್ಚುತ್ತಾರೆ. ಹಾಗಾಗಿ ನಾವು 8 ಮತಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಹೇಳಿದ್ರಿ ಸರ್ ನಾವು. ಹಾಗಾದ್ರೆ ಮೋದಿ ಅವರು ಮಾಡಿರೋ ಸಾಧನೆಗೆ ಬಗ್ಗೆ ಹೇಳ್ಬೋದ ತಾವು? ನರೇಂದ್ರ ಮೋದಿಜಿ ಅವರು ನಮ್ಮ ಅನೇಕ ಸಾಧನೆಗಳನ್ನು ಅವರು ಕೊಟ್ಟಿದ್ದಾರೆ. ಇವತ್ತು ರಸ್ತೆಗಳ ಕಾಮಗಾರಿ ಇರ್ಬೋದು, ರೈಲ್ವೆ ಕಾಮಗಾರಿಗಳಿರ್ಬೋದು, ಇಂಡಸ್ಟ್ರೀಸ್ ಗ್ರೋತ್ ಆಗಿರ್ಬೋದು, ಮತ್ತು ಅದರ ಜೊತೆಗೆ ಈ ಸೈನ್ಯದಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆ, ಕ್ರಾಂತಿಯನ್ನೇ ತಂದಿದ್ದಾರೆ. ಇವತ್ತು ಸೈನಿಕರಿಗೆ ಇಲ್ಲಿವರೆಗೂ ಏನು ಒಂದು ನಮ್ಮ ಅಮ್ಯುನೇಷನ್ಸ್ ಬಗ್ಗೆ ಅಭಾವ ಇತ್ತು, ಅದನ್ನು ನರೇಂದ್ರ ಮೋದಿಜಿಯವರು ತುಂಬಿಕೊಟ್ಟಿದ್ದಾರೆ. ಮತ್ತು ಇವತ್ತು ಪ್ರಪಂಚದೊಳಗೆ ಭಾರತವನ್ನು ಒಂದು ವಿಶ್ವಗುರುವನ್ನಾಗಿ ಮಾಡುವುದರಲ್ಲಿಯೂ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಸೊ ಹೀಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಡೆವಲಪ್ಮೆಂಟಲ್ ವರ್ಕ್ಗಳನ್ನು ನೋಡಿಯೇ ಜನ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇದರ ಜೊತೆಗೆ ಕರ್ನಾಟಕಕ್ಕೆ ಬಂದಾಗ ಸನ್ಮಾನ್ಯ BS ಯಡಿಯೂರಪ್ಪಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೊಟ್ಟ ಮೊದಲನೇ ಬಾರಿಗೆ ಒಂದು ರೈತರ ಬಜೆಟ್ ಅನ್ನು ಮಂಡಿಸಿ ಅವರು ನುಡಿದಂತೆ ನಡೆದಂತಹ ಒಬ್ಬ ಧೀಮಂತ ನಾಯಕ. ಅಷ್ಟೇ ಅಲ್ಲದೆ ಯಡಿಯೂರಪ್ಪರ ಒಂದು ಅಧಿಕಾರದ ಅವಧಿ ಒಳಗೆ ರೈತರಿಗೆ ಬಹಳ ಅನುಕೂಲಕರವಾದಂತಹ ಒಂದು ಯೋಜನೆಗಳನ್ನು ಜಾರಿಯಲ್ಲಿ ತಂದಂಥವ್ರು. ಅದು ಪಂಪ್ಸೆಟ್
ಫ್ರೀ ಪಂಪ್ಸೆಟ್ಗಳ ವಿತರಣೆ ಮಾಡೋದಾಗ್ಲಿ ಮತ್ತು ವಿದ್ಯುತ್ವನ್ನ ರೈತರಿಗೆ ಕೊಡುವುದಾಗ್ಲಿ, ಆಮೇಲೆ ಈ ಒಂದು ರೈತರಿಗಾಗಿ 1% ಬಡ್ಡಿಯಲ್ಲಿ ಸಾಲವನ್ನ ನೀಡುವುದಾಗ್ಲಿ, ಯಡಿಯೂರಪ್ಪನವರು ಅನೇಕ ಇಂತಹ ಕಾರ್ಯಗಳನ್ನ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಅವರು ಮಾಡಿದ್ದಾರೆ. ಮತ್ತು ಇವತ್ತು ಕೂಡ ಅವ್ರಿಗೆ ಯಾರ ಬಗ್ಗೆ ಕಾಳಜಿ ಅದಪ್ಪ ಅಂತಂದ್ರೆ ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಇವತ್ತು ಏನೇ ನಮ್ಮ ಕರ್ನಾಟಕದೊಳಗೆ ಸಮಸ್ಯೆಗಳು ಬಗೆಹರಿಬೇಕಾಗಿರೋ ಅಂತಂದ್ರೆ ಇವತ್ತ ಯಡಿಯೂರಪ್ಪನವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಆದ್ರೆ ಅದನ್ನ ನಿಶ್ಚಯವಾಗಿ ಅದನ್ನ ನಿಶ್ಚಿತವಾಗಿ ಅದನ್ನ ಬಗೆಹರಿಸ್ತಾರಂತಕ್ಕಂತಹ ಒಂದು ವಿಶ್ವಾಸ ಇದೆ. ಮತ್ತು ಅದ್ರ ಜೊತೆಗೆ ಇವತ್ತೇನು ಕಾಂಗ್ರೆಸ್ ತನ್ನ ಭಾಗ್ಯಗಳು ಅಂತ ಹೇಳ್ಕೊಳ್ತಾ ಇದ್ದಾವೆ, ಇವೆಲ್ಲ ಭಾಗ್ಯಗಳು ಇವತ್ತು ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸೈಕಲ್ ವಿತರಣೆಗಳೇನಾಗಿರ್ಬೋದು, ಇವೆಲ್ಲವುಗಳನ್ನ ಕೊಟ್ಟಂತವರು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿಯವರು. ಸೊ ಹೀಗಾಗಿ ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷ ಈ ಒಂದು ಕರ್ನಾಟಕದೊಳಗೆ ಅಧಿಕಾರಕ್ಕೆ ಬಂದ್ರೆ ಇಂತಹ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೊಮ್ಮೆ ನಾವು ನೋಡಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ದೇಶದಲ್ಲಿ ಮೋದಿಯವರು ಬದಲಾವಣೆ ತರ್ತಿದ್ದಾರೆ, ರಕ್ಷಣಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಂಪನ್ಮೂಲ ಕ್ಷೇತ್ರದಲ್ಲಿ ಆಗಿರ್ಬೋದು, ಜನರನ್ನ ಅಭಿವೃದ್ಧಿ ಅಂತ ಸಾಗಿಸೋದ್ರಲ್ಲಿ ಆಗಿರ್ಬೋದು ಪ್ರಧಾನಮಂತ್ರಿ ಅವರು ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆನೆ ರಾಜ್ಯದಲ್ಲಿ ಯಡಿಯೂರಪ್ಪನವರು 5 ವರ್ಷ ಅಧಿಕಾರದಲ್ಲಿದ್ದಾಗ ರೈತರಿಗಾಗಿ ಎಲ್ಲ ಯೋಜನೆಗಳನ್ನು ಮಾಡಿದ್ರು, ಅದರದೊಂದೇ ರೈತರ ಬಜೆಟ್ನು ಮಂಡಿಸಿದ್ರು ಅಂತ ಹೇಳ್ತಾ ಇದ್ರೆ, ಅದರಂತೆ ಈಗ ಕಳೆದ ನಾಲ್ಕೂವರೆ ವರ್ಷದಿಂದ ನಗರದಲ್ಲಿ ಆಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ, ನಗರದಲ್ಲಿ ಏನೇನು ಕೆಲಸ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ಸರ್ 4.5 ವರ್ಷದಲ್ಲಿ? ಇವತ್ತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಗಮನಿಸ್ತಾ ಹೋದ್ವಿ ಅಂತಂದ್ರೆ 4 ವರ್ಷಗಳವರೆಗೆ ಅವರು ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿಲ್ಲ. ಮತ್ತೀಗ ಕೊನೆ ವರ್ಷ ಚುನಾವಣೆ ಇರೋದ್ರಿಂದ ಜನರಿಗೆ ತಾವು ಏನಾದರೂ ಒಂದು ಕೆಲಸವನ್ನ ಮಾಡಿದ್ದೀವಿ ಕಂಡುವರಿಸುವ ಒಂದು ತಂತ್ರವನ್ನ ಅವರು ಅಳವಡಿಸಿ ಈ ಗಾಂಧಿ ಚೌಕ್ ಬಂದು ಸ್ವಚ್ಛ ಮಾಡಲಿಕ್ಕೆ, ಲೈಟಿಂಗ್ ಮಾಡಲಿಕ್ಕೆ, ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಉಳಿದ ಎಲ್ಲಾ ಕಡೆ ನಾವು ಗಮನಿಸತಕ್ಕಂಥದ್ದು ಏನಂತಂದ್ರೆ ಇವತ್ತ ರೋಡ್ಗಳ ದುರ್ವ್ಯವಸ್ಥೆ, ನೀರಿನ ಆಹಾಕಾರ ಇನ್ನೂ ಕೂಡ ಇದೆ. 24 ಗಂಟೆ ನೀರು ಕೊಡ್ತೀವಿ ಅಂತ ಹೇಳಿ ಇವತ್ತು ಕೂಡ ಬರೀ ಪೈಪ್ ಲೈನ್ ಹಾಕೋದ್ರೊಳಗೆ ನಡೆದಿದೆ. ಮತ್ತು ಅದೇ ರೀತಿಯಾಗಿ ವಿದ್ಯುತ್ತಿನ ಅಭಾವ, ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಕರೆಂಟ್ ಇರೋದಿಲ್ಲ. ಮತ್ತು ಇವತ್ತು ವಿಜಯಪುರ ಐತಿಹಾಸಿಕ ನಗರವಾಗಿರೋದ್ರಿಂದ ಇದರ ಬಗ್ಗೆ ನಮ್ಮ ಶಾಸಕರು ಎಷ್ಟು ಗಮನವನ್ನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಮತ್ತು ಪಬ್ಲಿಕ್ನ ಜೊತೆಗೆ ಅವರು ಸಂಪರ್ಕನೂ ಕೂಡ ಬಹಳ ಕಡಿಮೆ ಇದೆ. ಹೀಗಾಗಿ ಮೊನ್ನೆ ಕಾಂಗ್ರೆಸ್ನವರೇ ಅವರು ಶಾಸಕ ಮುಂದಿನ ಚುನಾವಣೆ ಒಳಗೆ ಅವರಿಗೆ ಟಿಕೆಟ್ ಕೊಡಬಾರದು ಅಂತಕ್ಕಂಥ ಆಕ್ಷೇಪವನ್ನ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಅದನ್ನು ವಿರೋಧ ಮಾಡಿದರು ಅವರನ್ನ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಅವರು ಏನೂ ಕೆಲಸವನ್ನ ಮಾಡಿಲ್ಲ, ಅವರ ಸಾಧನೆಯೇ ಶೂನ್ಯ ಅಂತಾನೆ ಹೇಳಬಹುದು ನಾವು ಈಗ. ಹೀಗಾಗಿ ನಗರ ಶಾಸಕರು ಯಾವ ಕೆಲಸಗಳನ್ನ ಮಾಡಬೇಕಾಗಿತ್ತು ಅದನ್ನ ಮಾಡಿಲ್ಲ. ಮತ್ತೆ ಇವತ್ತು ಇನ್ನೊಂದು ವಿಷಯ ನಾನು ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ಹೇಳಬೇಕು ಬಯಸ್ತೇನೆ. ಇವತ್ತು ಬಿಜಾಪುರದಲ್ಲಿ ಕರ್ನಾಟಕದ ಬಗ್ಗೆ ನಾನು ಅಲ್ಲಿ ಅಂತೂ ಇದ್ದೆ, ಅದೇ ಆದರೆ ಇಲ್ಲಿ ಬಿಜಾಪುರದಲ್ಲಿ ನಾನು ಕಂಡಂತಹ ಒಂದು ಆಡಳಿತಾತ್ಮಕ ಭ್ರಷ್ಟಾಚಾರದ ಬಗ್ಗೆ ಅತ್ಯಂತ ಭ್ರಷ್ಟ ವ್ಯವಸ್ಥೆಯನ್ನ ಇವತ್ತು ಬಿಜಾಪುರದೊಳಗೆ ನಾನು ನೋಡ್ತಾ ಇದ್ದೀನಿ. ಇವತ್ತಿನವರೆಗೂ ಇಷ್ಟೊಂದು ಭ್ರಷ್ಟಾಚಾರ ಯಾವ ಇಲಾಖೆ ಯಾವ ಕಚೇರಿಯೊಳಗೂ ಇದ್ದಿರಲಿಲ್ಲ. ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಆ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗುವುದೇ ಒಂದು ದೊಡ್ಡ ತೊಂದರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಪ್ರಮಾಣದೊಳಗೆ ಭ್ರಷ್ಟಾಚಾರ ಇವತ್ತ ಎಲ್ಲಾ ಕಚೇರಿಗಳಲ್ಲಿ ತುಂಬಿ ತುಳುಕ್ತಾ ಇದೆ. ಇದಕ್ಕೆ ಒಂದು 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 ನಿರ್ಬಂಧನೆಯನ್ನು ಹಾಕಬೇಕು, ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತಂದ್ರೆ ಒಂದು ಬದಲಾವಣೆ ಬಹಳಷ್ಟು ಅವಶ್ಯಕತೆ ಇದೆ. ಹೀಗಾಗಿ ಒಬ್ಬ ಪ್ರಾಮಾಣಿಕ ಶಾಸಕನ ಒಂದು ಅವಶ್ಯಕತೆ ಕೂಡ ಇದೆ. ಹೀಗಾಗಿ ಈ ಒಂದು 2018 ಚುನಾವಣೆ ಒಳಗೆ ಜನ ಒಂದು ಬದಲಾವಣೆಯನ್ನು ಬಯಸ್ತಾರೆ. ಮತ್ತು ವಿಜಯಪುರ ಒಂದು ನಿಜವಾಗಿ ಒಬ್ಬ ಸಮರ್ಥ ನಾಯಕನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ನಗರದಲ್ಲಿ ಹಲವಾರು ಸಮಸ್ಯೆಗಳಿವೆ, ಆದ್ರೂ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಲ್ಲ. ಅದರ ಜೊತೆ ಮಾಸ್ಟರ್ ಪ್ಲಾನ್ ಮಾಡಬಹುದಾಗಿತ್ತು, 4.5 ವರ್ಷ ಬಿಟ್ಟು ಬರೀ 1/4 ವರ್ಷದಲ್ಲಿ 1 ರೋಡ್ ಅನ್ನು ಮಾತ್ರ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅದರ ಜೊತೆ ಮೂಲ ಸೌಲಭ್ಯಗಳಾಗಿರ್ಬೋದು, ಬಡ ಜನರಿಗೆ ಆಶ್ರಯ ಮನೆಗಳಾಗಿರ್ಬೋದು, ರಸ್ತೆಗಳಂತೂ ನೀವು ಕಂಡಂಗೆ ನಿಮಗೂ ಗೊತ್ತೇ ಇದೆ ಸರ್ ಯಾವ ತರ ಇದೆ. ಐತಿಹಾಸಿಕ ನಗರಿ ಅಂತ ಕರೆಸ್ಕೊಳ್ಳುತ್ತೆ, ಆದ್ರೆ ಅದೇ ಐತಿಹಾಸಿಕ ನಗರ ಅದು ಗುಮ್ಮಟ ಗೋಳಗುಮ್ಮಟದ ಎದುರಿಗೇನೆ ರಸ್ತೆಗಳಿಲ್ಲ.
ಅದರ ಜೊತೆ ಈಗ ನೀವು ಪ್ರಮುಖವಾಗಿ ಕಂಡಂತ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಸರ್ ನಗರದಲ್ಲಿ? ಸರ್, ಈಗ ನಾನು ಅದನ್ನೇ ಹೇಳಿದೆ, ಮೊದಲು ನಾನೇನು ನೋಡ್ತಾ ಇದ್ದೆ ಸಮಸ್ಯೆಗಳು ಹಾಗೇನೆ ಮುಂದುವರೆದಂತಹವು. ಅಂದ್ರೆ ರಸ್ತೆಗಳು, ಅಂದ್ರೆ ಸರಿಯಾದಂತಹ ಒಂದು ವ್ಯವಸ್ಥಿತವಾದಂತಹ ರಸ್ತೆಗಳು ಇವತ್ತ ಅವಶ್ಯಕತೆ ಇದೆ. ಇಲ್ಲ, ಈಗ ನೋಡ್ತಾ ಇದೀವಿ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾ ಇದಾವೆ. ಅಂದ್ರೆ ಮನುಷ್ಯನ ಜೀವಕ್ಕೆ ಒಂದು ಬೆಲೆನೇ ಇಲ್ಲ. ಮತ್ತೆ ಎಲ್ಲಿ ನೋಡ್ತಿ ಅಲ್ಲೆಲ್ಲೆಲ್ಲೆಲ್ಲಿ ಸ್ಪೀಡ್ ಬ್ರೇಕರ್ಸ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ವೇಗದೊಳಗೆ ಹೋಗ್ತಕ್ಕಂತಹ ಒಂದು ಮೋಟರ್ ಸೈಕಲ್ಸ್ ಆಗಲಿ, ಅದಕ್ಕೆ ಕಡಿವಾಣ ಇಲ್ಲ. ಮತ್ತು ನೀರಿನ ವ್ಯವಸ್ಥೆ, ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿದ್ದ ನೀರಿನ ವ್ಯವಸ್ಥೆ, ಇದು ಕೂಡ ಇಲ್ಲ. ಮತ್ತು ವಿದ್ಯುತ್ ಸಮಸ್ಯೆ, ಇವತ್ತು ವಿದ್ಯಾರ್ಥಿಗಳು ಇವತ್ತು ವಿದ್ಯುತ್ತಿನ ಅಭಾವದಿಂದಾಗಿ ಅವರಿಗೆ ರಾತ್ರಿ ಓದ್ಲಿಕ್ಕೆ ಆಗೋದಿಲ್ಲ. ಮತ್ತು ಇವತ್ತು ವಿಜಯಪುರದೊಳಗೆ ನಾವು ಎರಡು ಫ್ಯಾಕ್ಟರ್ಸ್ ನಾವು ಗಮನಿಸಬೇಕಾದಂಥದ್ದು, ಒಂದು ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ. ಇವತ್ತು ಎಷ್ಟೋ ಪ್ರಮಾಣದೊಳಗೆ ವಿಜಯಪುರದೊಳಗೆ ನಾವು ನೋಡ್ತಾ ಇದ್ದೀವಿ. ಬಟ್ ನನಗೇನು, ಎಷ್ಟು ಪ್ರಮಾಣದ ವಿದ್ಯುತ್ತನ್ನು ನಮ್ಮ ನಗರ ಕೊಡ್ತಾ ಇದ್ದಾರೆ, ಅದು ಕೇವಲ ಏನು ರಾಜ್ಯ ಸರ್ಕಾರದವರೇ ಅದನ್ನ ಉಪಯೋಗಿಸ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೋ ಹೇಗೋ. ಸೊ ಈ ಒಂದು ಇಂತಹ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಂತಹ ಸಂದರ್ಭದೊಳಗೆ ಒಂದು ಕಂಡೀಷನ್ ಹಾಕ್ಬೇಕು, ವಿಜಯಪುರಕ್ಕೆ ನಗರಕ್ಕೆ ಇಷ್ಟಿಷ್ಟು ಒಂದು ವಿದ್ಯುತ್ತವನ್ನ ಕೊಡ್ಲೇಬೇಕು, ಉಳಿದಂತಹ ಒಂದು ವಿದ್ಯುತ್ತವನ್ನ ನಾವು ಅವರು ಬೇಕಾದ್ರೆ ಯಾರು ಬೇಕಾದರೂ ಮಾರಾಟ ಮಾಡ್ಕೋಬಹುದು. ಸೊ ಈ ವಿದ್ಯುತ್ ಸಮಸ್ಯೆ, ನೀರಿನ ಸಮಸ್ಯೆ, ರೋಡ್ ಸಮಸ್ಯೆ ಬಗೆಹರಿತು ಅಂತಂದ್ರೆ ವಿಜಯಪುರಕ್ಕೆ ಇಂಡಸ್ಟ್ರೀಸ್ ಬೆಳಿಲಿಕ್ಕೆ ಸಾಧ್ಯ. ಇವತ್ತು ನಾವು ನೋಡ್ತೀವಿ ಒಂದು ಇಂಡಸ್ಟ್ರಿನೂ ಕೂಡ ಇಲ್ಲಿ ಸರಿಯಾಗಿ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಅಂದಾಗ ಇಲ್ಲಿ ಈ ಒಂದು ಯುವಕರಿಗೆ ಒಂದು ಉದ್ಯೋಗವನ್ನು ನಾವು ಕೊಡಬೇಕಪ್ಪ ಅಂತಂದ್ರೆ ಇಂತಹ ಒಂದು ಕಾಮಗಾರಿಗಳು, ಇಂತಹ ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಬೆಳಿಲೇಬೇಕಾಗ್ತದೆ. ಮತ್ತೆ ಎರಡನೇದಾಗಿ ಅಂತಂದ್ರೆ ಈಗ ನಮ್ಮ ಬೆಲ್ಟ್ ವಿಶೇಷವಾಗಿ ಅಂತಂದ್ರೆ ದ್ರಾಕ್ಷಿ, ದಾಳಿಂಬರು, ಆಮೇಲೆ ಲಿಂಬೆ, ಇವಕ್ಕೆಲ್ಲ ಬಹಳ ಒಂದು ಹೆಚ್ಚಿನ ಮತ್ತು ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನು ಬೆಳೀತಕ್ಕಂತಹ ಪ್ರದೇಶ ಇದು. ಸೊ ಅದರ ಸಲುವಾಗಿಯೂ ಕೂಡ ಯಾವ ಶಾಸಕರು ಇಲ್ಲಿವರೆಗೂ ಏನು ಮಾಡಿಲ್ಲ. ಹೀಗಾಗಿ ಈ ಕೆಲವೊಂದು ವಿಷಯಗಳನ್ನು ಈ ನಾನು ಗಂಭೀರವಾಗಿ ತೆಗೆದುಕೊಂಡು ಇಂತಹ ಒಂದು ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕೈಗಾರಿಕೆಗಳು ಈ ವಿಜಯಪುರದಲ್ಲಿ ಸ್ಥಾಪನೆಯಾಗಬೇಕು ಮತ್ತು ಇದರ ಸಲುವಾಗಿ ನಾನು ಒಂದು ಪ್ರಯತ್ನವನ್ನು ಮಾಡಬೇಕಂತಕ್ಕಂತಹ ಒಂದು ಉದ್ದೇಶವೂ ಕೂಡ ನನ್ನಲ್ಲಿದೆ. ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕಳೆದ 4 ವರ್ಷದಿಂದ ಹೇಳ್ತಾ ಇದ್ದಾರೆ ಮಾಸ್ಟರ್ ಪ್ಲಾನ್ ಮಾಡೇ ಮಾಡ್ತೀವಿ, ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ಕೊಂಡು ತಗೊಂಬರ್ತೀವಿ ಅಂತೇಳಿ. 4 ವರ್ಷ ಆದರೂ 1 ರಸ್ತೆ ಮಾತ್ರ ಆಗಿದೆ, ಅದು ಗಾಂಧಿ ಚೌಕಿಂದ ಅಂಬೇಡ್ಕರ್ ಸ್ಟೇಡಿಯಂ ವರೆಗೂ. ಅದು ಸರ್, ಅದ್ರ ಬಗ್ಗೆ 16 ರಸ್ತೆಗಳನ್ನು ಗುರುತಿಸಿದ್ರು, ಅದರಲ್ಲಿ 1 ರಸ್ತೆ ಆಗಿದೆ. ಅದಕ್ಕೆ ಏನು ಕೊಡುಗೆ ಯಾವ ತರ ಇದೆ ಶಾಸಕರದ್ದು, ಯಾವ ತರ ಇದೆ? ಅದರಲ್ಲಿ ನಾನು ಹೇಳೋದು, ಈಗ 4 ವರ್ಷಗಳವರೆಗೆ ಸುಮ್ಮನೆ ಕೂತ್ಕೊಂಡು 1 ವರ್ಷದೊಳಗೆ ಎಲ್ಲಾನು ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಜನರಿಗೆ ಸುಮ್ಮನೆ ಏನೋ ಒಂದು ಜನಮೈ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ 4 ವರ್ಷ ನಿದ್ದೆ ಮಾಡಿದೆ. ಇವತ್ತಿನ ದಿನ ನೋಡ್ರಿ, ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಫಂಡ್ಸ್ ಘೋಷಣೆ ಮಾಡ್ತಾ ಇದ್ದಾರೆ, ಆದ್ರೆ ಅದು ಎಲ್ಲಿ ತರ್ತಾರೆ ಅನ್ನೋದು ಒಂದು ಇದನ್ನೇ ಇಲ್ಲ. ಎಲ್ಲಿ ಹೋದಲ್ಲಿ ಕೋಟಿ ಗಟ್ಲೆ ಅವರು 1000 ಕೋಟಿ ಗಟ್ಲೆ 100 ಕೋಟಿ ಗಟ್ಲೆ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ, ಆದ್ರೆ ಅದು ಫಂಡ್ ಎಲ್ಲಿಂದ ಬರ್ತದೆ? ಮತ್ತು ಇವತ್ತು ರಾಜ್ಯ ಸರ್ಕಾರ ಸುಮಾರು, ನನ್ನ ಒಂದು ಮಾಹಿತಿಯ ಪ್ರಕಾರ, ಹೋದ ಸರ್ಕಾರಗಳು ಏನು ಸಾಲಗಳನ್ನು ವರ್ಲ್ಡ್ ಬ್ಯಾಂಕ್ ತೆಗೆದುಕೊಂಡಿದ್ವು, ಇವತ್ತು ಅವರು ಡಬಲ್ ಆಗಿ ಸುಮಾರು 2 ಲಕ್ಷ ಕೋಟಿಯಷ್ಟು ಸಾಲವನ್ನು ಅವರು ಸರ್ಕಾರ ತಗೊಂಡುಕೊಂಡದೆ ಅಂತಂದ್ರೆ ಇದು ಎದಕ್ಕೆ ಅವಶ್ಯಕತೆ ಇತ್ತು 1 ವರ್ಷದೊಳಗೆ? ಇದು ಅವಶ್ಯಕತೆ ಇತ್ತ ಹೇಗೆ ಅಂದ್ರೆ, ಅವರಿಗೆ ಚುನಾವಣೆಯಲ್ಲಿ ಹಣದ ಅವಶ್ಯಕತೆ ಇರೋದ್ರಿಂದ ಈ ಒಂದು ಕಾಮಗಾರಿಗಳನ್ನು ಮಾಡಿ ಅದರ ಮುಖಾಂತರ ಹಣವನ್ನು ಪಡ್ಕೊಂಡು ಇವತ್ತು ಚುನಾವಣೆಗೆ ಖರ್ಚು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಹೊರತಾಗಿ ಈ ಅಭಿವೃದ್ಧಿ ಮಾಡಬೇಕು, ಇಲ್ಲಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಲ್ಲದು. ಹೀಗಾಗಿ ಇವತ್ತು ಬಿಜಾಪುರ ಎಲ್ಲಿದೆ ಅಲ್ಲಿನೇ ಉಳಿದುಕೊಂಡಿದೆ. ಇದಕ್ಕೊಂದು ಬದಲಾವಣೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಈ ಶಾಸಕರಂತೂ ಯಾವುದೇ ಒಂದು ರೀತಿಯ ಸ್ಪಂದನೆಯನ್ನು ಅವರು ಮಾಡೇ ಇಲ್ಲ. ಅಂದ್ರೆ ಅದರ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕರಿಸಬೇಕಾಗಿತ್ತ, ಯಾವ ತರ ನಗರದ ಅಭಿವೃದ್ಧಿಗಾಗಿ? ಹೌದು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ಈಗ ಯಾವ ರೀತಿಯಾಗಿ ಅಂದ್ರೆ ಅವ್ರ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಿದ್ರು ಕೂಡ ನಗರದ ಉಸ್ತುವಾರಿ ಆಗಿರೋದ್ರಿಂದ ನಗರದ ಒಂದು ಬೆಳವಣಿಗೆ ಯಾವ ರೀತಿ ಆಗಬೇಕು ಅದನ್ನು ಕೂಡ ಅವರು ಮಾಡಬಹುದಾಗಿತ್ತು. ಆದ್ರೆ ಇವತ್ತೇನು ಅದನ್ನೇ ನಾನು ಹೇಳಿದ್ದು, ಎಲ್ಲಾ ಕಾಂಗ್ರೆಸ್ಸಿನ ಸಚಿವರಾಗ್ಲಿ ಶಾಸಕರಾಗ್ಲಿ 4 ವರ್ಷವರೆಗೆ ಸುಮ್ಮನೆ ಇದ್ದುಕೊಂಡು ಈಗ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಗುದ್ದಲಿ ಪೂಜೆ ಮಾಡ್ಕೊತ ಹೊಂಟು ಬಿಟ್ಟಿದ್ದಾರೆ. ಸೊ ಹೀಗಾಗಿ ಜನರ ಬಗ್ಗೆ ಯಾವುದೇ ಒಂದು ಕಾಳಜಿ
ಎಂದ ನಾವು ಅಲ್ಲಿ ನೋಡೋದಿಲ್ಲ. ಕಡೆ 4 ವರ್ಷದಿಂದ ಸುಮ್ಮನೆ ಇದ್ದು ಈಗ ಬರೀ ಗುದ್ದಲಿ ಪೂಜೆಗಾಗಿಯೇ ಕೆಲಸ ಮಾಡ್ತಿದ್ದಾರೆ. 100 ಕೋಟಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ವರ್ಕ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬರೀ ಗುದ್ದಲಿ ಪೂಜೆ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದೆ ಸರ್. ಅದ್ರ ಜೊತೆನೆ ಈಗ ವಿಜಯಪುರ ನಗರದಲ್ಲಿ BJPಯಲ್ಲಿನೇ ಕೊನೆ ಬಾರಿ 2 ಕಿತ್ತಾಟದ ನಡುವೆ, ಇಬ್ಬರು ಅಪ್ಪು ಪಟ್ಟಣ ಶೆಟ್ಟಿ ಆಗಿರ್ಬೋದು, ಬಸನಗೌಡ ಯತ್ನಾಳ್ ಅವ್ರ ನಡುವೆ ಕಿತ್ತಾಟದಿಂದಾಗಿನೇ ಕಾಂಗ್ರೆಸ್ ಶಾಸಕರು ಆಯ್ಕೆ ಆದರು. ಈ ಸಲ ಯಾವ ಥರ ಆಗ್ಬೋದು ಅಂತೀರಿ ಸರ್? ಬಸನಗೌಡರು BJPಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅನ್ನೋದು ಒಂದು ಥರ ಮಾಹಿತಿ ಇದೆ. ಆಮೇಲೆ ಅಪ್ಪು ಪಟ್ಟಣ ಶೆಟ್ಟಿ ಅವರು ಪಕ್ಷನೇ ಬಿಟ್ಟು ಹೋಗ್ತಾರೆ ಅನ್ನೋದು ಒಂದು ಕಡೆ ರೂಮರ್ ಬರ್ತಾ ಇದೆ. ಅದ್ರ ಬಗ್ಗೆ ತಾವೇನಂತೆ ಸರ್? ಹಾಗೇನು ಒಂದು ರೀತಿ ಏನು ರೂಮರ್ಸ್ ಇದಾವೆ, ಇದು ಸತ್ಯ ಅಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಏನು ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದೊಳಗೆ ಮತ್ತು ಕರ್ನಾಟಕದೊಳಗೆ ಸಣ್ಣ BS ಯಡಿಯೂರಪ್ಪ ಅವರ ನೇತೃತ್ವದೊಳಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೆದು ನಿಂತಿದೆ ಈಗ. ಮತ್ತು ಮೊದಲಿನ ಮತ್ತು ಈಗಿನ ಒಂದು ಸ್ಥಿತಿಗತಿಗಳನ್ನು ನಾವು ನೋಡಿದರೆ, ಯಾಕಂದ್ರೆ ಮೊದಲಿಂದ ನೋಡ್ಕೋತ ಬಂದಿದ್ದೀನಿ, ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಒಂದು ಉನ್ನತ ಮಟ್ಟಕ್ಕೆ ಒಯ್ತಕ್ಕಂತಹ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಮತ್ತು ನಮ್ಮಲ್ಲಿ ಯಾರು ಇವತ್ತಿನವರೆಗೂ ಅಧಿಕಾರದೊಳಗಿದ್ದಿದ್ರು ಅವರು ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿಗೆ ಅಂಟುಕೊಂಡೇ ಅವರು ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹೀಗಾಗಿ ಬಸವನಗೌಡರು ಇವತ್ತೇನು ಹೊರಗೆ ಹೋಗಿದ್ರು ಕೂಡ ಅದಕ್ಕೆ ಆ ಒಂದು ತತ್ವ ಸಿದ್ಧಾಂತದೊಳ ನಂಬಿಕೆ ಇರೋದ್ರಿಂದಲೇ ಅವರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಮರಳಿ ಬರಬೇಕಾಗಿದ್ದಾರೆ. ಮತ್ತು ಅಪ್ಪು ಪಟ್ಟಣ ಶೆಟ್ಟಿಯವರು ಕೂಡ ಒಬ್ಬ ಶಾಸಕನಾಗಿ ಒಬ್ಬ ಸಚಿವರಾಗಿ ಅವರು ಕೂಡ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಅವರೇನು ನನಗೆ ಈ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿ ನನಗೆ ಅನಿಸೋದಿಲ್ಲ. ಅವು ಕೆಲವೊಂದು ರೂಮರ್ಸ್ ಅದೇ ಅದು ಏನಾಗ್ತದೆ ಕೆಲವೊಂದು ಕಾರಣದಿಂದಾಗಿ ಅವರು ಭೇಟಿ ಆಗಿರ್ಬಹುದು ಅಥವಾ ಏನೇ ಇರಬಹುದು, ಅದನ್ನ ಅಂದಾಗ ಮಾತ್ರ ಅದು ಏನವರು JDS ಹೋಗ್ತಾರ ಅಂತೇನು ನನಗೆ ಅನಿಸೋದಿಲ್ಲ. ಯಾಕಂದ್ರೆ ಈ ಚುನಾವಣೆಗಳು ಬಂದಾಗ ಸಹಜವಾಗಿ ಆ ರೂಮರ್ಸ್ ಇದೇ ಇರ್ತಾರೆ. BJP ಪಕ್ಷದ ತತ್ವ ಸಿದ್ಧಾಂತಕ್ಕೆ ನಂಚಿಕೊಂಡು ಕೆಲಸ ಮಾಡಿದ್ದಾರೆ ಎಲ್ಲರೂ. ಈ ದಿನ ಮಾಜಿ ಸಚಿವರಾಗಿರುವಂತಹ ಅಪ್ಪು ಪಟ್ಟಣ ಶೆಟ್ಟಿ ಆಗಿರ್ಬೋದು, ಅದರ ಜೊತೆ ಈಗ MLC ಆಗಿರುವಂತಹ ಬಸನಗೌಡ ಯತ್ನಾಳ್ ಅವರಾಗಿರ್ಬೋದು, ಎಲ್ಲರೂ ಕೆಲಸ ಮಾಡಿದ್ದಾರೆ. ಯಾರೇ ಇದ್ರು ನಾವು ಒಂದಾಗೇ ಇರ್ತೀವಿ ಅಂತ ಹೇಳ್ತಾ ಇದ್ರಿ. ಅದ್ರ ಜೊತೆನೆ ಕೇಂದ್ರದ ನಾಯಕರಾಗಿರ್ಬೋದು, ಆಮೇಲೆ ರಾಜ್ಯದ ನಾಯಕರಿದ್ದಾರೆ, ಅವ್ರ ಜೊತೆ ತಮ್ಮ ಒಡನಾಟ ಆಗಿದೆ ಸರ್ ಸಂಬಂಧ ಯಾವ ತರ ಇದೆ ಸರ್? ಅದನ್ನೇ ನಾನು ಮೊದಲಿಂದಲೂ ಸ್ವಲ್ಪ ಮೊದಲಿಂದಲೂ ಎಲ್ಲರ ಜೊತೆ ಸಂಪರ್ಕ ಇರೋದ್ರಿಂದಲೇ ಇವತ್ತು ನನ್ನ ಎಲ್ಲರೂ ಗುರುತಿಸ್ತಾರೆ ಅಂತ ಹೇಳ್ತೇನೆ. ಮಾಜಿ ಮುಖ್ಯಮಂತ್ರಿಗಾಗಿರುವಂತಹ ಯಡಿಯೂರಪ್ಪನವರಿಂದ ಹಿಡಿದು ನಾನು ಕೇಂದ್ರ ಸಚಿವರಾಗಿರುವಂತಹ ಅನಂತಕುಮಾರ್ ಅವ್ರ ಜೊತೆಗೂ ನನ್ನ ಸಂಬಂಧ ಇದೆ. ನಾನು ಅವ್ರ ಜೊತೆ ಒಳ್ಳೆ ಒಡನಾಟವನ್ನು ಕಳೆದ 20 ವರ್ಷಗಳಿಂದನೂ ಬೆಳೆಸ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಸರ್. ಅದ್ರ ಜೊತೆನೆ ಒಂದು ವೇಳೆ ನೀವು ಅದಕ್ಕೆ ಟಿಕೆಟ್ ಸಿಕ್ಕು ಅಧಿಕಾರಕ್ಕೆ ಬಂದು ಆಯ್ಕೆ ಆದರೆ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ಕೊಂಡಿದ್ದೀರಿ ಸರ್? ನಿಮ್ಗೆ ಏಮ್ ಏನಿದೆ ಯಾವ ಥರ ಅನ್ಕೊಂಡಿದ್ದೀರಿ ಸರ್? ಒಂದು ವೇಳೆ ವಿಜಯಪುರ ನಗರದಿಂದ ಟಿಕೆಟ್ ಏನಾದರೂ ಸಿಕ್ಕು ಆಯ್ಕೆ ಆಗಿದ್ದೆ ಆದರೆ ಈ ಒಂದು ವಿಜಯಪುರದ ವನ್ನು ಸಂಪೂರ್ಣವಾಗಿ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದೀನಿ. ಮೊದಲನೇದಾಗಿ ಈ ವಿಜಯಪುರ ನಗರ ಇದು ಬಹಳಷ್ಟು ಸೌಂದರ್ಯೀಕರಣಗೊಳ್ಳಬೇಕಾಗಿದೆ. ರಸ್ತೆಗಳ ಅಗಲೀಕರಣ ಆಗಲಿ, ಆಮೇಲೆ ಜನರಿಗೆ ನಾನು ಹೇಳೋದೇನೆ ನೀರಿನ ವ್ಯವಸ್ಥೆ, ಅದು 24 ಗಂಟೆ ನೀರಿನ ಒಂದು ವ್ಯವಸ್ಥೆ ಅವರಿಗಿರಬೇಕು. ಆಮೇಲೆ ಈ ವಿಜಯಪುರ ಒಂದು ಐತಿಹಾಸಿಕ ಸ್ಥಳವಾಗಿ ಪರಿವರ್ತನೆ ಆಗಬೇಕು. ಮತ್ತು ಇವತ್ತೇನು ವಿಮಾನ ನಿಲ್ದಾಣದ ಒಂದು ಅವಶ್ಯಕತೆಯೂ ಕೂಡ ಇದೆ. ಸೊ ಹೀಗಾಗಿ ಇದು ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡಿಬೇಕು ಅಂತಂದ್ರೆ, ಈಗಾಗಲೇ ಪ್ರಸಿದ್ಧಿ ಪಡೆದಿಲ್ಲ ಅಂತೇನಿಲ್ಲ, ಆದರೆ ಜನಸಂಪರ್ಕ ಹೆಚ್ಚಾಗಬೇಕಂತ ಇಲ್ಲಿ ಸ್ವಲ್ಪ ಅಭಿವೃದ್ಧಿಯ ಕಾರ್ಯಗಳು ಆಗಬೇಕಾಗಿದೆ. ಆಮೇಲೆ ಇಂಡಸ್ಟ್ರೀಸು ಇವತ್ತು ಡೆವಲಪ್ ಆಗಬೇಕಾಗಿದೆ. ಆಮೇಲೆ ಈ ಒಂದು ಈಗಾಗಲೇ ಹೇಳಿದ ಹಂಗೆ ಈ ನಮ್ಮ ಗ್ರೇಪ್ಸ್, ದ್ರಾಕ್ಷಿ, ದಾಳಿಂಬು ಅಥವಾ ಲಿಂಬೆ ಇವುಗಳಿಗೆ ಇಲ್ಲಿಯೇ ಅಂದರೆ ನಮ್ಮ ಜನ ಎಲ್ಲೆಲ್ಲೋ ಹೋಗಿ ಅದನ್ನು ಮಾರಾಟ ಮಾಡಿಕೊಂಡು ಬರುವುದಕ್ಕಿಂತಲೂ ಇಲ್ಲಿಯೇ ಅವರಿಗೆ ಒಂದು ಒಳ್ಳೆ ಯೋಗ್ಯ ಬೆಲೆ ಮಾರುಕಟ್ಟೆ ಸಿಗಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಡಸ್ಟ್ರೀಸ್ ಇಲ್ಲಿ ಪ್ರಾರಂಭ ಆಯಿತು ಅಂತಂದ್ರೆ ಸಹಜವಾಗಿ ರೈತರಿಗೆ ಕೂಡ ಒಂದು ಒಳ್ಳೆಯ ಬೆಲೆನೂ ಕೂಡ ಸಿಗ್ತದೆ. ಮತ್ತು ಇದರಿಂದ ಉದ್ಯೋಗದ ಅವಕಾಶನೂ ಕೂಡ ಅಲ್ಲಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹೀಗಾಗಿ ಈ ಒಂದು ವಿಜಯಪುರವನ್ನ ನಾವು ಒಂದು ಬಹಳ ಅಭಿವೃದ್ಧಿಯ ಒಂದು ನಗರ ಆಗಬೇಕು
ಮತ್ತು ಇದೊಂದು ಮುಂದಿನ ದಿನಮಾನಗಳಲ್ಲಿ ಒಂದು ಬಂದವರಿಗೆ ಬಹಳ ಸುಂದರವಾಗಿ ಕಾಣಬೇಕು ಅಂದಾಗ ಮಾತ್ರ ಈ ಪ್ರವಾಸಿಗರಿಗೆ ಇದು ಆಕರ್ಷಿತವಾಗ್ತದೆ. ಮತ್ತು ಅದರಿಂದಲೂ ಕೂಡ ಟೂರಿಸಂ ಡೆವಲಪ್ ಆಯಿತು ಅಂತಂದ್ರೆ ಈ ನಗರದ ಒಂದು ಸೋರ್ಸ್ ಏನದಲ್ಲ ಅದು ಕೂಡ ಇನ್ಕ್ರೀಸ್ ಆಗ್ತದೆ. ಮತ್ತು ನಾನು ಈಗಾಗಲೇ ಹೇಳಿದಂಗೆ ಈ ಒಂದು ವಿಜಯಪುರದಲ್ಲಿ ಈ ಭ್ರಷ್ಟಾಚಾರ ಇಲಾಖೆಗಳಲ್ಲಿ ಇರತಕ್ಕಂಥ ಭ್ರಷ್ಟಾಚಾರ ನಿಲ್ಲಬೇಕಾಗಿದೆ. ಸೊ ಅದನ್ನು ಕೂಡ ನಾವು ಸ್ವಲ್ಪ ಪ್ರಯತ್ನ ಮಾಡಿ ತಡೆಗಟ್ಟಿಸಬೇಕಾದಂಥದ್ದು ತೆಗೆದುಹಾಕಬೇಕಂತಕ್ಕಂಥದ್ದು ಕೂಡ ನಮ್ಮ ಒಂದು ವಿಚಾರ ಇದೆ. ಸೊ ಈ ರೀತಿ ಈ ಒಂದು ವಿಜಯಪುರ ಇದು ಒಂದು ಅಭಿವೃದ್ಧಿಯ ನಗರವಾಗಬೇಕು ಮತ್ತು ಸುಂದರವಾದಂತಹ ನಗರವಾಗಬೇಕಂತಕ್ಕಂಥ ಒಂದು ಕನಸನ್ನು ನಾನು ಕಂಡಿದ್ದೇನೆ. ಸರಿ, ತಾವು ಹೇಳ್ತಾ ಇದ್ರಿ ವಿಜಯಪುರ ನಗರ ಗುಮ್ಮಟ ನಗರಿ ಇದ್ದದ್ದು ಗುಂಡಿ ನಗರಿ ಆಗಿದೆ, ಅದನ್ನ ನಾನು ಹೋಗ್ಲಾಡಿಸಿ ಐತಿಹಾಸಿಕ ನಗರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಅದ್ರ ಜೊತೆನೆ ತಮ್ಮ ಪಕ್ಷದ ವರಿಷ್ಠರ ಜೊತೆ ಏನಾದ್ರು ಮಾತಾಡಿದ್ರೆ ಸರ್ ಟಿಕೆಟ್ ಬಗ್ಗೆ, ಈಗ ವಿಜಯಪುರ ನಗರ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಬೇಕು, ನಾನು ಗೆದ್ದು ಅಧಿಕಾರಕ್ಕೆ ಬಂದ್ರೆ ಈ ತರ ಮಾಡ್ತೀನಿ, ಆಮೇಲೆ ಶೈಕ್ಷಣಿಕವಾಗಿ ಈ ತರ ಇದ್ದೀನಿ, ಜನರೊಂದಿಗೂ ನಾನು ಸಂಪರ್ಕದಲ್ಲಿ ಇದ್ದೀನಿ ಅಂತ ಹೇಳಿ. ಈಗ ಟಿಕೆಟ್ ಬಗ್ಗೆ ನಾವು ಯಾವುದೇ ವಿಷಯವನ್ನ ಅಂದ್ರೆ ನಮ್ಮ ವರಿಷ್ಠರಿಂದ ಯಾವುದೇ ಆಶ್ವಾಸನೆ ತಗೊಂಡು ನಾವಿಲ್ಲ, ಆಶ್ವಾಸನೆ ಅಲ್ಲ ಸರ್, ನೀವು ನನಗೆ ಕೊಟ್ರೆ ನನಗೆ ಕೊಟ್ರೆ ನಾನು ಈ ತರ ಪಕ್ಷದೊಂದಿಗೆ ಗೆಲ್ತೀನಿ ಅನ್ನೋ ವಿಶ್ವಾಸ ಆ ತರ ಏನಾದ್ರು ನೀವು ಹೇಳಿ? ಇಲ್ಲ, ಅವ್ರಿಗೆ ಅಂದ್ರೆ ನಮ್ಮನ್ನು ಮೊದಲಿಂದಲೂ ನೋಡಿದವ್ರು ಇದ್ದಾರೆ, ಹೀಗಾಗಿ ನಾನು ಅವರಿಗೆ ಮುಂದೆ ನನ್ನ ವಿಚಾರವನ್ನು ಇಟ್ಟಿದ್ದೀನಿ. ಅವಾಗ ಇಲ್ಲ, ನೀವು ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಇರ್ರಿ, ಮತ್ತು ಯಾವ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ಟಿಕೆಟ್ಗೆ ಏನೊಂದು ಸರ್ವೆ ಆಗಲಿ ಯಾವುದೇ ಒಂದು ಒಂದು ಮಾನದಂಡ ಇದೆ, ಆ ಒಂದು ಮಾನದಂಡದಲ್ಲಿ ನೀವು ಏನಾದರೂ ಫಿಟ್ಟಿನ್ ಆದರೆ ಅವಾಗ ನಿಮಗೆ ಒಂದು ಟಿಕೆಟ್ ಸಿಗ್ಬಹುದು. ಅದಕ್ಕೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ರಿ ಮತ್ತು ಜನಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದರು. ಪಕ್ಷದ ವರಿಷ್ಠರು ಜನಸೇವೆಯನ್ನು ನೀವು ಮಾಡ್ರಿ, ಹಲವಾರು ವರ್ಷಗಳಿಂದ ಆದರೂ 3 ದಶಕಗಳಿಂದಾನೇ ನೀವು ಶೈಕ್ಷಣಿಕವಾಗಿ ಜನರನ್ನು ಅಭಿವೃದ್ಧಿ ಮಾಡ್ತಾನೆ ಬಂದಿದ್ದೀರಿ, ಅದ್ರ ಜೊತೆ ಟಿಕೆಟ್ ಕೊಟ್ಟರೆ ನೀವು ಜನರನ್ನು ಅಭಿವೃದ್ಧಿ ಮಾಡ್ತೀರಿ ಅನ್ನೋದು ನಮ್ಗೆ ಗೊತ್ತಿದೆ. ನೀವು ನಿಮ್ಮ ಪ್ರಚಾರವನ್ನು ಕೈಗೊಳ್ಳಿ, ನಾವು ಪಕ್ಷದ ವರಿಷ್ಠರು ಯಾವ ಥರ ನಿರ್ಧಾರ ತಗೋತೀವೋ ಅದ್ರ ಮೇಲೇ ನಾವು ಟಿಕೆಟ್ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ಕೊಂಡ್ರಿ. ಒಂದು ವೇಳೆ ಈಗ ನಿಮಗೆ ಟಿಕೆಟ್ ಸಿಗಲಿಲ್ಲ, ಬೇರೆ ಯಾರಿಗೋ ನಿಮ್ಮ ಬಿಜೆಪಿ ಪಕ್ಷದಿಂದಾನೆ ಬೇರೆ ಬೇರೆದವರಿಗೆ ಟಿಕೆಟ್ ಸಿಕ್ಕರೆ ತಮ್ಮ ನಡೆ ಯಾವ ಥರ ಇರುತ್ತೆ ಸರ್, ಮುಂದೆ ನಾವು ಏನು ಮಾಡಬೇಕು ಅನ್ಕೊಂಡಿದ್ದೀವಿ? ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ಯಾವುದೇ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷ ನಿಷ್ಠೆಯನ್ನು ಇಟ್ಟುಕೊಂಡು ಸಿದ್ಧಾಂತಗಳನ್ನು ಒಂದು ನಿಷ್ಠೆಯನ್ನ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಕ್ಕಂಥವ್ರು. ಹೀಗಾಗಿ ಇವತ್ತು ಪಕ್ಷ ಯಾವ ತೀರ್ಮಾನವನ್ನು ತೆಗೆದುಕೊಳ್ತದೆ, ಯಾರಿಗೆ ಅದು ಟಿಕೆಟ್ ಕೊಡಬಹುದು, ಆ ಒಂದು ತೀರ್ಮಾನಕ್ಕೆ ನಾನು ಕೂಡ ಬದ್ಧನಾಗಿರ್ತೇನೆ. ಒಂದು ವೇಳೆ ಟಿಕೆಟ್ ಯಾರಿಗೆ ಘೋಷಣೆ ಮಾಡ್ತದೆ ಆ ಅಭ್ಯರ್ಥಿಗೆ ಸಮರ್ಥನೆಯನ್ನ ನೀಡಲಿಕ್ಕೆ ನಾನು ಬಂದಿದ್ದೇನೆ, ಮತ್ತು ಪಕ್ಷ ಏನು ಹೇಳ್ತದೆ ಅದರ ಪ್ರಕಾರ ನಾನು ಕೂಡ ಕಾರ್ಯನಿರ್ವಹಿಸಲಿಕ್ಕೆ ಬದ್ಧ. ವಿಜಯಪುರದಲ್ಲಿ ಹುಟ್ಟಿ ನಾನು ವಿಜಯಪುರ ನಗರದಲ್ಲಿ ಬಾಲ್ಯವನ್ನು ಕಳೆದಿದ್ದು, ಅದರ ಜೊತೆನೆ ಶಿಸ್ತಿಗೆ ಶಾಸ್ತ್ರವಾಸಿಯಾಗಿರುವಂತಹ ಸೈನಿಕ ಶಾಲೆಯಲ್ಲಿ ನಾನು ಶಿಕ್ಷಣ ಕಲಿತಿದ್ದು, ಅದರಂತೆ ನಾನು 2001 ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸಿಕೊಂಡು ಶೈಕ್ಷಣಿಕವಾಗಿ ಆಗಿರ್ಬೋದು ಶಿಸ್ತಿನಾಗಿರ್ಬೋದು ವಿಜಯಪುರ ಜಿಲ್ಲೆಯಲ್ಲಿ ಹೆಸರು ಗಳಿಸಿದ್ದೀನಿ, ಹೆಸರುವಾಸಿಯಾಗಿದ್ದೀನಿ. ಹೀಗಾಗಿ ನಮ್ಮ ಪಕ್ಷದವರು ನನಗೆ ಟಿಕೆಟ್ ಕೊಟ್ಟರು, ನಾನೇ ಸ್ಪರ್ಧೆ ಮಾಡಿ ಗೆದ್ದೇ ಗೆಲ್ತೇನೆ. ಇಲ್ಲದೇ ಹೋದ್ರೂ ನನ್ನ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲರೂ ಒಟ್ಟಾಗಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ, ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಆಸೆಗಳನ್ನು ಇಟ್ಕೊಂಡಿರುವಂತ ಇಷ್ಟೊತ್ತು ನಮ್ಮ ಜೊತೆ ವಿಜಯಪುರ ಮತಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಹಾಗೂ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಸುರೇಶ್ ಬಿರಾದರ್ ಅವರು ಇದ್ರು. ಅವರು ವಿಜಯಪುರ ಕ್ಷೇತ್ರದ ಜೊತೆ ಇರುವ ಒಡನಾಟ, ಬಿಜೆಪಿ ಪಕ್ಷದೊಂದಿಗಿನ ಸಂಬಂಧ ಹಾಗೂ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಮತ್ತು ಐತಿಹಾಸಿಕ ನಗರವನ್ನು ನಿರ್ಮಿಸುವುದರ ಬಗ್ಗೆ ಮತ್ತು ಆಯ್ಕೆಯಾದರೆ ಮಾಡಬಹುದಾದಂತಹ ಕೆಲಸ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.